ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಪಾಠ ಹದಿನೈದು ತರಕಾರಿಗಳ ಮೇಳ ಏಳನೇ ತರಗತಿ ತಿಳಿ ಕನ್ನಡ ಪಠ್ಯಪುಸ್ತಕದ ಪಾಠವನ್ನು ನೋಡುತ್ತಿದ್ದೇವೆ ಈ ಒಂದು ಪಾಠದ ಒಂದು ಸಾರಾಂಶವನ್ನು ತಿಳಿದುಕೊಳ್ಳುವುದಕ್ಕೆ ಮುಂಚೆ ಪಾಠದ ಒಂದು ಟೈಟಲನ್ನು ನೋಡಿ ಪಾಠದ ಹೆಸರು ತರಕಾರಿಗಳ ಮೇಳ ಏನು ತರಕಾರಿಗಳ ಮೇಳ ಅಂದರೆ ತರಕಾರಿಗಳ ಗುಂಪು ಕೂಡುವಿಕೆ ಮೇಳ ಅಂದರೆ ಗುಂಪು ಕೂಡುವಿಕೆ ಒಂದು ಕಡೆ ಸೇರುವಂತಹದ್ದು ಎಂದು ಅರ್ಥ ಇನ್ನು ನಮಗೆಲ್ಲ ತಿಳಿದಿರುವ ವಿಷಯ ಅಂದರೆ ಪ್ರತ್ ಒಂದು ವಿಷಯವನ್ನು ಇತರರಿಗೆ ಮನ ಮುಟ್ಟುವಂತೆ ಹೇಳುವುದು ಕೂಡ ಒಂದು ಕಲೆ ಅಂದರೆ ನಮ್ಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಆ ವಿಷಯವನ್ನು ಇತರರಿಗೆ ಮನ ಮನಸ್ಸಿಗೆ ಮುಟ್ಟುವಂತೆ ಹೇಳುವುದು ಕೂಡ ಒಂದು ಕಲೆ ಇಲ್ಲಿ ತರಕಾರಿಗಳು ತಮ್ಮನ್ನು ಪರಿಚಯಿಸಿಕೊಳ್ಳುವಂತಹ ಸಂದರ್ಭವನ್ನ ನಾವು ನೋಡಬಹುದು ತರಕಾರಿಗಳ ಮಹತ್ವ ಅರಿತು ಹೆಚ್ಚು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಉತ್ತಮ ಪಡಿಸಿಕೊಳ್ಳಬೇಕು ಎಂಬುವಂತಹದ್ದು ಪಾಠದ ಒಂದು ಉದ್ದೇಶ ಅಂದರೆ ಇಲ್ಲಿ ತರಕಾರಿಗಳು ತಮ್ಮನ್ನ ತಾವು ಪರಿಚಯಿಸಿಕೊಳ್ತಾ ಇದ್ದಾವೆ ತರಕಾರಿಗಳ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾವೆ ಆ ತರಕಾರಿಗಳ ಮಹತ್ವವನ್ನು ನಾವು ತಿಳಿದುಕೊಂಡು ಅರಿತುಕೊಂಡು ಹೆಚ್ಚು ಸೇವಿಸುವ ಮೂಲಕ ನಮ್ಮ ಆರೋಗ್ಯವನ್ನು ಉತ್ತಮ ಪಡಿಸಿಕೊಳ್ಳಬೇಕು ಎಂಬುದೇ ಪಾಠದ ಉದ್ದೇಶ ಆ ನಿಟ್ಟಿನಲ್ಲಿ ಇಲ್ಲಿ ಪಾಠ ತರಕಾರಿಗಳ ಮೇಲ ಎಂತಕ್ಕಂತಹ ಪಾಠವನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ತಾ ಇದ್ದೀವಿ ಇಲ್ಲಿ ಒಂದಷ್ಟು ತರಕಾರಿಗಳ ಪರಿಚಯವನ್ನು ಕೊಡಲಾಗಿದೆ ಅದಕ್ಕೆ ಮೊದಲು ನಾವು ಪದಗಳ ಅರ್ಥವನ್ನು ನೋಡೋಣ ಅಂಗ ಅಂದರೆ ಭಾಗ ಇರುಳುಗಣ್ಣು ಅಂದರೆ ಕತ್ತಲಾದಂತೆ ಕಣ್ಣು ಕಾಣಿಸ ಕಾಣಿಸದೇ ಇರುವಂತಹದ್ದು ಕಾಣದಿರುವುದು ಕಲರವ ಅಂದ್ರೆ ಮಧುರವಾದ ಧ್ವನಿ ಘಾಟು ಅಂದ್ರೆ ವಾಸನೆ ತವರು ಅಂದ್ರೆ ಹುಟ್ಟಿದ ಮನೆ ನಮನ ಅಂದ್ರೆ ವಂದನೆ ಅಥವಾ ನಮಸ್ಕಾರ ಬಿಟ್ಟಿ ಅಂದ್ರೆ ಪುಕ್ಕಟೆ ಉಚಿತ ಮೇಳ ಅಂದ್ರೆ ಕೂಡುವಿಕೆ ಅಥವಾ ಗುಂಪು ಅಜಾನುಬಾಹು ಅಂದ್ರೆ ನೀಳವಾದ ತೋಳು ಉಳ್ಳವ ಉದ್ದವಾದ ತೋಳು ಉಳ್ಳವ ಕಣಜ ಅಂದ್ರೆ ಧಾನ್ಯವನ್ನ ಸಂಗ್ರಹಿಸುವಂತಹ ಸ್ಥಳಕ್ಕೆ ಕಣಜ ಅಂತಾರೆ ಖ್ಯಾತಿ ಅಂದ್ರೆ ಪ್ರಸಿದ್ಧಿ ತಂಬೂರಿ ಅಂದ್ರೆ ತಂತಿ ವಾದ್ಯ ದಂಡು ಅಂದ್ರೆ ಸೈನ್ಯ ಅಥವಾ ಗುಂಪು ನೆರೆ ಅಂದ್ರೆ ಪಕ್ಕದ ಭಿನ್ನವಿಸು ಅಂದ್ರೆ ಕೋರಿಕೊಳ್ಳು ಮನವಿ ಮಾಡಿಕೊ ಎಂದು ಅರ್ಥ ಸಭಿಕರು ಅಂದ್ರೆ ಪ್ರೇಕ್ಷಕರು ಪ್ರೇಕ್ಷಕರು ಅಂದ್ರೆ ಒಂದು ನೋಡಕ್ಕೆ ಬಂದಿರತಕ್ಕಂತಹ ಜನಗಳು ಅಂತ ನಾವಿಲ್ಲಿ ಪಾಠವನ್ನ ಓದುವುದರ ಮೂಲಕ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ತರಕಾರಿಗಳ ಮೇಳ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ತರಕಾರಿಗಳ ಬಗ್ಗೆ ಪರಿಚಯ ಮಾಡಿಕೊಡಲಾಗಿದೆ ಅಂದು ಫೆಬ್ರವರಿ ಏಳು ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು ಎಲ್ಲಿ ನೋಡಿದರೂ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಸಾಂಬಾರು ಪದಾರ್ಥಗಳ ಕಲರವ ತುಂಬಿತ್ತು ನಮಗೆಲ್ಲ ಗೊತ್ತು ಫೆಬ್ರವರಿ ಏಳರಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಆ ಒಂದು ಅಂಗವಾಗಿ ಇಲ್ಲಿ ತರಕಾರಿಗಳ ಮೇಳ ಏರ್ಪಟ್ಟಿತ್ತು ಎಕ್ಸಿಬಿಷನ್ ತರಕಾರಿಗಳ ಒಂದು ಎಕ್ಸಿಬಿಷನ್ ಏರ್ಪಟ್ಟಿತ್ತು ಆ ಒಂದು ಮೇಳದಲ್ಲಿ ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿತ್ತು ದಂಡೆ ಅಂದರೆ ಗುಂಪೆ ಸೇರಿತ್ತು ತರಕಾರಿಗಳ ಗುಂಪೆ ಸೇರಿತ್ತು ಎಲ್ಲಿ ನೋಡಿದರೂ ಕೂಡ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಸಾಂಬಾರು ಪದಾರ್ಥಗಳ ಕಲರವ ತುಂಬಿತ್ತು ಎಲ್ಲಿ ಆ ಮೇಳದಲ್ಲಿ ಇಲ್ಲಿ ನಾವು ನೋಡ್ಬೋದು ಜೋಡಿ ಪದಗಳು ಎಲ್ಲಿ ಸೊಪ್ಪು ತರಕಾರಿ ಹಣ್ಣು ಹಂಪಲು ದವಸ ಧಾನ್ಯ ಇತ್ಯಾದಿ ಪದಗಳನ್ನು ನಂತರ ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿಯೇ ಬಂದು ತಮ್ಮ ತಮ್ಮ ಗುಣವಿಶೇಷತೆಗಳ ಬಗೆಗೆ ನಿರರ್ಗಳವಾಗಿ ಮಾತನಾಡುತ್ತಿದ್ದವು ಅಂದರೆ ವೇದಿಕೆಯ ಮೇಲೆ ಸ್ಟೇಜ್ ಮೇಲೆ ತರಕಾರಿ ಸೊಪ್ಪುಗಳನ್ನೆಲ್ಲ ಕೂಡ ನೀಟಾಗಿ ಜೋಡಣೆ ಮಾಡಿದ್ದಾರೆ ಆ ಒಂದು ತರಕಾರಿಗಳು ಏನು ಮಾಡ್ತಿದ್ದಾವೆ ಒಂದೊಂದಾಗಿ ಮುಂದೆ ಬಂದು ತಮ್ಮ ಒಂದು ವಿಶೇಷತೆಯನ್ನು ತಮ್ಮಲ್ಲಿರ್ತಕ್ಕಂತಹ ವಿಶೇಷತೆಯನ್ನ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾವೆ ನಿರರ್ಗಳವಾಗಿ ಅಂದರೆ ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇದ್ದಾವೆ ಅವುಗಳ ಅರ್ಥಪೂರ್ಣವಾಗಿ ಅವುಗಳ ಮಹ ಮಾತುಗಳನ್ನು ಕೇಳಿ ಸಭಿಕರು ಅಲ್ಲಿದ್ದಂತಹ ನೋಡಕ್ಕೆ ಬಂದಿರತಕ್ಕಂತಹ ಎಲ್ಲ ಜನಗಳು ಕೂಡ ಚಪ್ಪಾಳೆಯನ್ನು ತಟ್ತಾ ಇದ್ದಾರೆ ಅಲ್ಲಿ ಆ ಒಂದು ವೇದಿಕೆಯ ಮೇಲೆ ಸ್ಟೇಜ್ ಮೇಲೆ ಮೊದಲು ಬಂದಂತಹ ತರಕಾರಿ ಯಾವುದು ಅಂದರೆ ಹೀರೆಕಾಯಿ ಅದು ತನ್ನ ಬಗ್ಗೆ ಪರಿಚಯವನ್ನ ಈ ರೀತಿ ಮಾಡ್ಕೊಳ್ಳುತ್ತೆ ಓ ನನ್ನ ಪ್ರೀತಿಯ ಸಹೋದರರೇ ನಾನು ಯಾರು ಬಲ್ಲಿರಾ ನನ್ನ ಮೈ ಬಣ್ಣ ಹಸಿರು ನೋಡಿ ಎಲ್ಲ ಸುಕ್ಕು ಕಟ್ಟಿದೆ ನಾನು ಭಾರತದಲ್ಲಿಯೇ ಹುಟ್ಟಿದ್ದು ಚಪ್ಪರದ ಬಳ್ಳಿಯಲ್ಲಿ ಜೋತು ಬೀಳುತ್ತೇನೆ ನಾನೆಂದರೆ ನಿಮಗೆಲ್ಲ ತುಂಬಾ ಇಷ್ಟ ನನ್ನ ಹೆಸರನ್ನು ಕೇಳಿದರೆ ಹಿರಿ ಹಿರಿ ಗೊತ್ತೀರಿ ಈಗಲಾದರೂ ತಿಳಿಯಿತೆ ನಾನು ಯಾರೆಂದು ನಾನು ಈರೇಕಾಯಿ ನನ್ನಲ್ಲಿ ಎ ಮತ್ತು ಸಿ ಅನಾಂಗದ ಜೊತೆಗೆ ಖನಿಜಾಂಶವಿದೆ ಪಲ್ಯ ಸಾಂಬಾರು ಬಜ್ಜಿ ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡುತ್ತೇನೆ ಎಂದು ಹೇಳಿ ಸಬಿಕರಿಂದ ಜೋರಾದ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಿತು ಯಾವುದು ಹಿರೇಕಾಯಿ ಅದು ಬಂದು ಸ್ಟೇಜ್ ಮೇಲೆ ಹೇಳುತ್ತೆ ನನ್ನ ಮೈ ಬಣ್ಣ ಹಸಿರು ನನ್ನ ಮೈಯೆಲ್ಲ ಸುಕ್ಕುಗಟ್ಟಿರುತ್ತೆ ನಾನು ಹುಟ್ಟಿದ್ದು ಎಲ್ಲಿ ಅಂದರೆ ಭಾರತದಲ್ಲಿ ನಾನು ಯಾವ ರೀತಿ ಬೆಡೀತೀನಿ ಒಂದು ಚಪ್ಪರದ ಒಂದು ಬಳ್ಳಿಯಲ್ಲಿ ನಾನು ಜೋತು ಬಿಡ್ತೀನಿ ನೇತಾಡ್ತಾ ಬೆಳಿತೀನಿ ನಾನೆಂದರೆ ನಿಮಗೆಲ್ಲ ತುಂಬ ಇಷ್ಟ ಯಾಕೆಂದರೆ ನನ್ನ ನಾನಂದರೆ ತುಂಬಾ ಇಷ್ಟ ನಿಮಗೆಲ್ಲ ಹಾಗಾದರೆ ನಾನು ಯಾರು ಅಂದರೆ ಅದೇ ನಾನು ಹೀರೆಕಾಯಿ ಅಂತ ಪರಿಚಯ ಮಾಡಿಕೊಳ್ಳುತ್ತೆ ಇದರಲ್ಲಿ ಯಾವೆಲ್ಲ ಪೋಷಕಾಂಶಗಳಿದೆ ಅಂದರೆ ಎ ಮತ್ತು ಸಿ ಅನ್ನಾಂಗದ ಜೊತೆಗೆ ಖನಿಜಾಂಶ ಕೂಡ ಇದೆ ಪಲ್ಯ ಸಾಂಬಾರು ಬಜ್ಜಿ ಗೊಜ್ಜುಗಳಲ್ಲಿ ನನ್ನನ್ನು ಬಳಸ್ಕೊಳ್ತಾರೆ ನಾನು ಜನರಿಗೆ ರುಚಿ ಹಾಗೂ ಆರೋಗ್ಯವನ್ನು ನೀಡ್ತೀನಿ ಎಂದು ಹೇಳಿ ಸಭಿಕರಿಂದ ಜೋರದ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳುತ್ತೆ ಹೀರೆಕಾಯಿ ನಂತರ ಹೂಕೋಸ್ ಬರುತ್ತೆ ಇಲ್ಲಿ ಸೇರಿರುವ ಬಂಧುಗಳೇ ಗೋಬಿ ಮಂಚೂರಿ ಎಂದರೆ ನಿಮಗೆ ಬಲು ಪ್ರೀತಿ ಅಲ್ಲವೇ ತಿಂದಿದ್ದು ನೆನಪಿಗೆ ಬಂದು ಬಾಯಲ್ಲಿ ನೀರು ಬಂದಿರಬಹುದಲ್ಲವೇ ಇರಲಿ ವಿಷಯಕ್ಕೆ ಬರೋಣ ನಾನಿಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದೇ ಇಲ್ಲ ನಾವು ಮೂರು ಜನ ಸಹೋದರರು ಗೆಡ್ಡೆಕೋಸು ಎಲೆಕೋಸು ಮತ್ತು ಹೂಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಪಕೋಡಾ ಮುಂತಾದ ಅಡುಗೆಗಳಿಗೆ ನಾವು ಬೇಕು ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಹಾಗೂ ರೋಗಗಳು ದೂರವಾಗುತ್ತವೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧನಾಗಿರುತ್ತೇನೆ ನನ್ನನ್ನು ಸೇವಿಸಿ ಆರೋಗ್ಯದಿಂದ ಇರಿ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿತು ಯಾವುದು ಹೂಕೋಸು ಹೂಕೋಸು ನಂತರ ಅದು ಸ್ಟೇಜ್ ಮೇಲೆ ಬಂದು ವೇದಿಕೆ ಮೇಲೆ ಬಂದು ಗೋಬಿ ಮಂಚೂರಿಯನ್ನು ನಾವು ಹೂಕೋಸಿಂದ ಮಾಡ್ತೀವಿ ಅಲ್ವಾ ಅದಂದ್ರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಕೇಳಿದ ತಕ್ಷಣ ಎಲ್ರಿಗೂ ಕೂಡ ಬಾಯಲ್ಲಿ ನೀರು ಬರುತ್ತೆ ಇರಲಿ ಆ ವಿಷಯಕ್ಕೆ ಆಮೇಲೆ ನೋಡೋಣ ನಾನಿಲ್ಲದೆ ಗೋಬಿ ಮಂಚೂರಿ ಮಾಡಲು ಆಗುವುದೇ ಇಲ್ಲ ನಾವು ಮೂರು ಜನ ಕೂಡ ಸಹೋದರರು ಯಾರ್ಯಾರು ಅಂದರೆ ಗೆಡ್ಡೆ ಕೋಸು ಎಲೆಕೋಸು ಮತ್ತು ಹೂಕೋಸು ಇವು ಸೂಪ್ ಹುಳಿ ಪಲ್ಯ ಪರೋಟ ಗೋಬಿ ಮಂಚೂರಿ ಪಕೋಡಾ ಮುಂತಾದ ಅಡುಗೆಗಳಿಗೆ ನಮ್ಮನ್ನು ಬಳಸ್ತಾರೆ ನಮ್ಮನ್ನು ಸೇವನೆ ಮಾಡೋದರಿಂದ ರಕ್ತ ಶುದ್ಧಿ ಆಗುತ್ತೆ ಚರ್ಮ ರೋಗಗಳು ದೂರ ಆಗುತ್ತೆ ಹಾಗೆಯೇ ನಾವು ನಿಮ್ಮ ಆರೋಗ್ಯದ ಸೇವೆಗೆ ಸದಾ ಸಿದ್ಧರಾಗಿ ಇರ್ತೀವಿ ಅನ್ನೋ ಮಾತನ್ನು ಹೇಳುತ್ತೆ ಹೂಕೋಸು ನಂತರ ವೇದಿಕೆ ಬರುತ್ತೆ ಈರುಳ್ಳಿ ಎಲ್ಲರಿಗೂ ನಮಸ್ಕಾರ ಏಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದಿರಿ ಕೊಯ್ದಾಗ ಮಾತ್ರ ಕಣ್ಣಲ್ಲಿ ನೀರು ಬರುತ್ತದೆ ಎಂಬುದನ್ನು ಮರೆತಿರ ನನ್ನ ತವರು ನೆರೆಯ ಚೀನಾ ದೇಶ ನೆರೆಯ ಚೀನಾ ದೇಶ ಆದರೂ ಭಾರತದಲ್ಲಿ ವಾಣಿಜ್ಯ ಬೆಳೆಯಾಗಿ ಸ್ಥಾನ ಪಡೆದಿದ್ದೇನೆ ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ತೆಲುಗಿನಲ್ಲಿ ಎರ್ರಗಡ್ಡ ತಮಿಳಿನಲ್ಲಿ ಒಂಗಾಯುಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಈರುಳ್ಳಿ ಎಂದು ಕರೆಯುತ್ತಾರೆ ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದ ಸಿ ಜೀವಸತ್ವ ಇದೆ ಪಲ್ಯ ಸಾಂಬಾರು ಉಪ್ಪಿಟ್ಟು ಕೋಸಂಬರಿ ಮುತ್ತಾದ ಅಡುಗೆಗಳಿಗೆ ನಾನು ಬೆರೆತರೆ ಆಹಾ ಏನು ರುಚಿ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು ಯಾವುದು ಈರುಳ್ಳಿ ಈರುಳ್ಳಿ ಹೇಳುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನನ್ನು ನೋಡಿದ ತಕ್ಷಣ ನೀವು ಯಾಕೆ ಕಣ್ಣನ್ನು ಮುಚ್ಚಿಕೊಳ್ತಾ ಇದ್ದೀರಾ ನನ್ನನ್ನು ಕೊಯ್ದಾಗ ಮಾತ್ರ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅದನ್ನು ನೀವು ಮರ್ತೋದ್ರಾ ಅನ್ನೋ ಮಾತನ ಹಾಸ್ಯದ ಚಟಾಕಿಯನ್ನು ಆರಿಸುತ್ತಾ ಅದು ವೇದಿಕೆ ಮೇಲೆ ಬರುತ್ತೆ ಆಗ ಹೇಳುತ್ತೆ ನಾನು ಹುಟ್ಟಿದ್ದು ಎಲ್ಲಿ ಗೊತ್ತಾ ಚೀನಾದಲ್ಲಿ ಆದರೆ ನಾನು ಅತ್ಯಂತ ಪ್ರಸಿದ್ಧ ವಾಣಿಜ್ಯ ಬೆಲೆಯಾಗಿದ್ದು ಎಲ್ಲಿ ಅಂದರೆ ಭಾರತದಲ್ಲಿ ನನ್ನನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ಅಂತ ಕರೀತಾರೆ ತೆಲುಗಿನಲ್ಲಿ ತೆಲುಗು ಭಾಷೆಯಲ್ಲಿ ಅರಗಡ್ಡ ಅಂದರೆ ತಮಿಳಿನಲ್ಲಿ ವೆಂಗಾಯಂ ಅಂತ ಕರೆದರೆ ಕನ್ನಡದಲ್ಲಿ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಅಂತ ಕರೀತಾರೆ ನನ್ನಲ್ಲಿ ಆರೋಗ್ಯಕ್ಕೆ ಅಗತ್ಯವಾದಂತಹ ಸಿ ಜೀವಸತ್ವ ಹೆಚ್ಚಾಗಿ ಇದೆ ಪಲ್ಯ ಸಾಂಬಾರ್ ಉಪ್ಪಿಟ್ಟು ಕೋಸಂಬರಿ ಮುಂತಾದಂತಹ ಅಡುಗೆಗಳಲ್ಲಿ ನನ್ನನ್ನು ಉಪಯೋಗಿಸ್ತಾರೆ ನನ್ನನ್ನು ಉಪಯೋಗಿಸುವುದರಿಂದ ಆಹಾರದ ಒಂದು ರುಚಿ ಹೆಚ್ಚಾಗುತ್ತೆ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸುತ್ತೆ ಯಾವುದು ಈರುಳ್ಳಿ ನಂತರ ನಾವು ನೋಡ್ತಾ ಇದ್ದೀವಿ ನುಗ್ಗೆ ಸೊಪ್ಪು ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ವೇದಿಕೆಯ ಮೇಲೆ ಒಂದಷ್ಟು ತರಕಾರಿಗಳು ಅದಾದ ಅದಾದ್ಮೇಲೆ ಇಲ್ಲಿ ಸಬಿಕರು ಕೂಡ ತರಕಾರಿಗಳಲ್ಲಿ ಕೂತಿರೋದನ್ನ ನಾವು ನೋಡ್ತಾ ಇದ್ದೀವಿ ನಂತರ ನುಗ್ಗೆ ಸೊಪ್ಪು ಹಿರಿಯರೇ ವೈದ್ಯರು ಈ ತರಕಾರಿಯ ಜೊತೆಗೆ ಸೊಪ್ಪು ಬಳಸಲು ಹೇಳುವುದನ್ನು ನಾವು ಕೇಳಿದ್ದೇವೆ ನಾನು ಮರದ ಮೇಲೆ ಇರುವವಳು ಸೊಪ್ಪಿನ ಜೊತೆಗೆ ಕಾಯಿಯನ್ನು ನೀಡುತ್ತೇನೆ ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಹು ಪ್ರೀತಿಯಿಂದ ಕೊಂಡೊಯ್ಯುತ್ತಾರೆ ನನ್ನನ್ನು ಖರೀದಿಸಲು ನೂಕು ನುಗ್ಗಲು ಏಕೆ ಹಾ ತಿಳಿಯಿತೆ ನಾನು ನುಗ್ಗೆ ಎಂದು ನನ್ನನ್ನು ಪಲ್ಯ ಸಾಂಬಾರ್ ಮುಂತಾದ ಅಡುಗೆಗಳಲ್ಲಿ ಬಳಸುತ್ತಾರೆ ನನ್ನಲ್ಲಿ ಕಬ್ಬಿಣ ಕಲ್ ಕ್ಯಾಲ್ಶಿಯಂ ಜೊತೆಗೆ ಎ ಮತ್ತು ಸಿ ಜೀವಸತ್ವಗಳು ಇವೆ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದ್ದೇನೆ ನಾನು ಇರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತೇನೆ ನಿಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ನನ್ನನ್ನ ಬೆಳೆಸಿರಿ ಖರ್ಚಿಲ್ಲದೆ ಸದಾಕಾಲ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಕೊಡುತ್ತೇನೆ ಎಂದು ಭಿನ್ನವಿಸಿತು ಯಾವುದು ನುಗ್ಗೆಕಾಯಿ ಹೇಳ್ತಾ ಇದೆ ವೈದ್ಯರು ತರಕಾರಿಯ ಜೊತೆಗೆ ಸೊಪ್ಪುಗಳನ್ನು ಯಥೇಚ್ಛವಾಗಿ ಬಳಸಿ ಅಂತ ನಿಮಗೆ ಹೇಳ್ತಾರೆ ನಾನು ಮರದ ಮೇಲೆ ಇರ್ತೀನಿ ನಾನು ಕಾಯಿ ಕೊಡ್ತೀನಿ ಜೊತೆಗೆ ಸೊಪ್ಪನ್ನು ಕೂಡ ಕೊಡ್ತೀನಿ ಯುಗಾದಿ ಹಬ್ಬ ಬಂದ್ರೆ ನಾವೆಲ್ಲ ಕೂಡ ಪ್ರೀತಿಯಿಂದ ನುಗ್ಗೆಕಾಯಿ ಸೊಪ್ಪನ್ನು ತಗೊಂಡು ಬರ್ತೀವಿ ಆಗ ನನ್ನನ್ನು ಖರೀದಿ ಮಾಡಲು ಕೂಡ ನೂಕು ನುಗ್ಗಲು ಇದ್ದೇ ಇರುತ್ತೆ ನಾನು ಯಾರು ಅಂತ ಗೊತ್ತಾಯ್ತಾ ನಾನೇನೇ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಅಂತ ಹೇಳ್ತಾ ಇದೆ ನನ್ನನ್ನು ಏತಕ್ಕೆ ಉಪಯೋಗಿಸ್ತಾರೆ ಪಲ್ಯ ಸಾಂಬಾರ್ ಮುಂತಾದ ಅಡುಗೆಗಳಲ್ಲಿ ಬಳಸ್ಕೊಳ್ತಾರೆ ನನ್ನನ್ನು ನನ್ನಲ್ಲಿ ಯಥೇಚ್ಛವಾಗಿ ಕಬ್ಬಿಣದ ಅಂಶ ಕ್ಯಾಲ್ಶಿಯಂ ಎ ಮತ್ತು ಸಿ ಜೀವಸತ್ವಗಳು ಇವೆ ಇವುಗಳೆಲ್ಲವೂ ಕೂಡ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿವೆ ಅಷ್ಟೇ ಅಲ್ಲ ಇರುಳು ಕಣ್ಣು ಅಂದರೆ ರಾತ್ರಿಯ ಸಮಯದಲ್ಲಿ ಕಣ್ಣು ಕಾಣದೇ ಇರುವಂತಹದ್ದು ಅಂತಹ ತೊಂದರೆಯನ್ನು ನಿವಾರಿಸಲು ಇದು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ನಿಮ್ಮ ಮನೆ ಮತ್ತು ಅಂದರೆ ನಮ್ಮ ಮನೆ ಮತ್ತು ಶಾಲೆಯ ಆವರಣದಲ್ಲಿ ನನ್ನನ್ನು ಬೆಳೆಸಿ ಎಂತಕ್ಕಂತಹ ಮಾತನ್ನು ಹೇಳ್ತಾ ಇದೆ ಅದನ್ನು ಬೆಳ್ ನನ್ನನ್ನು ಬೆಳೆಸೋದ್ರಿಂದ ಖರ್ಚಿಲ್ಲದೆ ನಿಮಗೆ ಸದಾಕಾಲ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ಕೊಡುತ್ತೇನೆ ಅಂತ ಒಂದು ಮನವಿ ಭಿನ್ನ ಭಿನ್ನವಿಸಿಕೊಳ್ಳುತ್ತೆ ಯಾವುದು ನುಗ್ಗೆ ಸೊಪ್ಪು ನಂತರ ಇಲ್ಲಿ ಐದನೇ ತರಕಾರಿ ವೇದಿಕೆ ಮೇಲೆ ಬರುತ್ತೆ ವೇದಿಕೆಯ ಮೇಲೆ ಅಜಾನುಬಾಹು ಎಂದು ಏರಿತು ಅದು ಮಾನ್ಯರೇ ನಾನು ಸೋರೆಕಾಯಿ ನನ್ನ ತವರು ಭಾರತ ಹುಳಿ ಕಡುಬು ಪಲ್ಯ ಉಪ್ಪಿನಕಾಯಿ ದೋಸೆ ಹಲ್ವಾ ಮುಂತಾದ ಅಡುಗೆಗಳಿಗೆ ನನ್ನನ್ನು ಬಳಸುತ್ತೀರಿ ಹಲವು ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ ನಾನು ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜಗಳನ್ನು ಹೊರತೆಗೆದು ಬುರುಡೆಯಾಕಾರದ ಅವರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗಿ ಪದಗಳನ್ನು ಆಡುತ್ತೀರಿ ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಇದೋ ನಿಮಗೆ ನನ್ನ ನಮನ ಎಂದು ಹೇಳಿ ವೇದಿಕೆಯಿಂದ ನಿರ್ಗಮಿಸಿತು ನಾವು ನೋಡ್ಬೋ ಸೋರೆಕಾಯಿ ಉದ್ದ ಇರುತ್ತೆ ಅದಕ್ಕೆ ಇದನ್ನು ಅಜಾನಬಾಹು ತರಕಾರಿ ಮೇಲೆ ಬರುತ್ತೆ ವೇದಿಕೆ ಮೇಲೆ ಅದು ಹೇಳುತ್ತೆ ನನ್ನ ಒಂದು ತವರು ಭಾರತ ದೇಶ ಇಲ್ಲಿ ನಾನು ಹುಳಿ ಮಾಡೋಕ್ಕೆ ಕಡುಬು ಪಲ್ಯ ಉಪ್ಪಿನಕಾಯಿ ದೋಸೆ ಹಲ್ವಾ ಮುಂತಾದ ಅಡುಗೆಗಳನ್ನು ಮಾಡಲು ನನ್ನನ್ನು ಯಥೇಚ್ಛವಾಗಿ ಬಳಸ್ಕೊಳ್ತಾರೆ ನನ್ನಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳು ಇವೆ ನಾನು ಬಲಿತ ಮೇಲೆ ಅಂದರೆ ನಾನು ಬಲಿತ ಆದಮೇಲೆ ನನ್ನ ಹೊಟ್ಟೆಯೊಳಗಿರ್ತಕ್ಕಂತಹ ಎಲ್ಲ ಬೀಜಗಳನ್ನು ತೆಗೆದು ಒಂದು ಬುರುಡೆಯ ಆಕಾರದಲ್ಲಿ ಅದನ್ನು ತಯಾರು ಮಾಡಿ ವರ ಕವಚವನ್ನು ಒಣಗಿಸಿ ತಂಬೂರಿಯನ್ನು ಮಾಡಿಕೊಂಡು ಗಿಗಿ ಪದಗಳನ್ನು ಹಾಡುತ್ತೀರಿ ಆದರೆ ಇತ್ತೀಚೆಗೆ ಅದೆಲ್ಲ ನಮಗೆ ಕಾಣಿಸ್ತಾ ಇಲ್ಲ ಆದರೆ ಇಂದಿನ ಕಾಲದಲ್ಲಿ ಇದನ್ನ ತುಂಬಾ ಬಳಸ್ಕೊಳ್ತಾ ಇದ್ರು ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಈಗಲೂ ಕೂಡ ಇದೆ ಆದರೆ ಅಷ್ಟು ಇಲ್ಲ ಇದೋ ನಿಮಗೆ ನಮನ ಎನ್ನುತ್ತಕ್ಕಂತಹ ವಿಷಯವನ್ನು ಸೂರೇಖ ಹೇಳಿ ವೇದಿಕೆಯಿಂದ ನಿರ್ಗಮಿಸುತ್ತೆ ನಂತರ ಬರುತ್ತೆ ಮೂಲಂಗಿ ಇತರರ ಮಾತುಗಳನ್ನು ಕೇಳಿದಂತಹ ಮೂಲಂಗಿಗೆ ತನ್ನ ಪರಿಚಯ ಮಾಡಿಕೊಳ್ಳುವ ಆಸೆ ಬರುತ್ತೆ ಬಯಕೆ ಉಂಟಾಗುತ್ತೆ ಗೆಳೆಯರಂತೆ ತಾನೂ ವೇದಿಕೆ ಏರಿ ಮಾತನ ಆರಂಭ ಮಾಡುತ್ತೆ ನನ್ನ ಹೆಸರು ಮೂಲಂಗಿ ಬಣ್ಣ ಬಿಳಿ ನನ್ನ ಬಣ್ಣ ಯಾವುದು ಬಿಳಿಯ ಬಣ್ಣ ನನ್ನ ತವರು ಯುರೋಪ್ ಮತ್ತು ಏಷ್ಯಾ ಯುರೋಪ್ ಮತ್ತು ಏಷ್ಯಾದಲ್ಲಿ ಮೊದಲಿಗೆ ಈ ಒಂದು ಮೂಲಂಗಿಯನ್ನ ಉತ್ಪಾದನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದು ಕೆಲವರು ನನ್ನ ಘಾಟು ವಾಸನೆಯನ್ನ ಇಷ್ಟಪಡುವುದಿಲ್ಲ ಇದರಿಂದ ನನಗೂ ಸಹ ನಾನು ಸ್ವಲ್ಪ ಬೇಸರ ಇದೆ ನನ್ನನ್ನ ಎಲ್ಲಿ ಬಳಸ್ಕೊಳ್ತಾರೆ ಮತ್ತೆ ನನ್ನಲ್ಲಿ ಎರ್ತಕ್ಕಂತಹ ಪೌಷ್ಟಿಕಾಂಶಗಳು ಏನು ಅಂದ್ರೆ ಇದರಲ್ಲಿ ಎ ಬಿ ಸಿ ಅನ್ನಾಂಗಗಳು ಹೆಚ್ಚಾಗಿ ಇವೆ ಪಲ್ಯ ಸಾಂಬಾರ್ ಮೊಸರು ಬಜ್ಜಿಗಳಲ್ಲಿ ಇದನ್ನ ಯಥೇಚ್ಛವಾಗಿ ಬಳಸಲಾಗುತ್ತೆ ನನ್ನ ಘಾಟು ವಾಸನೆಯಿಂದ ನನಗೂ ಸ್ವಲ್ಪ ಬೇಸರ ಇದೆ ಅಂತ ಹೇಳಿ ಅದು ತನ್ನ ಮಾತನ್ನು ಮುಗಿಸಿ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡು ವೇದಿಕೆಯಿಂದ ಕೆಳಗಡೆ ಇಳಿಯುತ್ತೆ ನಂತರ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ವೇದಿಕೆಯ ಮೇಲೆ ಬಂದು ಹಿರಿಯರೇ ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜುಟ್ಟಿಗೆ ಹೋಲಿಸುತ್ತಾರೆ ನನಗೇನೋ ಬೇಸರ ಇಲ್ಲ ಏಕೆಂದರೆ ನನಗೆ ಬಿಟ್ಟಿ ಪ್ರಚಾರ ಸಿಕ್ತು ಸಿಕ್ಕಿ ಖ್ಯಾತಿ ಪಡೆದಿದ್ದೇನೆ ನಾನು ಹುಡುಗಿಯರಂತೆ ಲಲಿತಾ ಮೃದು ಅಷ್ಟೇ ಹಿತ ನನ್ನ ಹೆಸರು ಕೊತ್ತಂಬರಿ ಸೊಪ್ಪು ನಾನು ಎಲ್ಲ ಅಡುಗೆಗೂ ಬೇಕು ವಡೆ ಉಪ್ಪಿಟ್ಟು ಚಿತ್ರಾನ್ನ ಭಾತು ಸಾಂಬಾರು ಪಲ್ಯ ಮಜ್ಜಿಗೆ ಹೀಗೆ ಒಂದೇ ಎರಡೆ ಎಲ್ಲ ತಿಂಡಿ ತಿನಿಸುಗಳಿಗೂ ನಾನು ಬೇಕು ಕರಿಬೇವಿನಂತೆ ನಾನೂ ಸಹ ಪರಿಮಳದಿಂದ ಕೂಡಿದ್ದು ಅಡುಗೆಯ ರುಚಿಯನ್ನು ಹೆಚ್ಚಿಸುತ್ತೇನೆ ನನ್ನಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇರುವುದನ್ನು ಕಲಿ ತಿಳಿಯಿರಿ ಕಬ್ಬಿಣಾಂಶವು ರಕ್ತಹೀನತೆಯನ್ನು ತಡೆಯುತ್ತದೆ ಎಂದು ಹೇಳಿ ತನ್ನ ಮಾತುಗಳನ್ನು ಮುಗಿಸಿತು ಅಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ನನ್ನನ್ನು ಜುಟ್ಟಿಗೆ ಹೋಲಿಸುತ್ತಾರೆ ಹುಡುಗಿಯರ ಜುಟ್ಟಿಗೆ ಹೋಲಿಸುತ್ತಾರೆ ಎಂದು ಆರಂಭ ಮಾಡುತ್ತೆ ಅದರಿಂದ ನನಗೇನು ಬೇಸರ ಇಲ್ಲ ಯಾಕೆಂದರೆ ಅದರಿಂದ ನನಗೆ ಒಂದಷ್ಟು ಪ್ರಚಾರ ಸಿಗುತ್ತೆ ಖ್ಯಾತಿಯನ್ನು ಪಡಿತೀನಿ ಫೇಮಸ್ ಆಗ್ತೀನಿ ನಾನು ಹುಡುಗಿಯರಂತೆ ತುಂಬಾ ಮೃದು ಅಷ್ಟೇ ಹಿತ ಕೂಡ ಅದೇ ನಾನೇ ಕೊತ್ತಂಬರಿ ಸೊಪ್ಪು ನಾನು ನನ್ನನ್ನು ಎಲ್ಲ ಅಡುಗೆಗಳಿಗೂ ಕೂಡ ಬಳಸ್ತಾರೆ ಉದಾಹರಣೆಗೆ ವಡೆ ಉಪ್ಪಿಟ್ಟು ಚಿತ್ರಾನ್ನ ಭಾತು ಸಾಂಬಾರು ಪಲ್ಯ ಮಜ್ಜಿಗೆ ಹೀಗೆ ಒಂದೇ ಎರಡೇ ಎಲ್ಲ ಅಡುಗೆಗಳಿಗೂ ನಮಗೆಲ್ಲ ಗೊತ್ತಿರೋ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಬಳಸ್ತೀವಿ ಈ ಕರಿಬೇವಿನ ಸೊಪ್ಪಿನಂತೆ ಇದು ಕೂಡ ಅತ್ಯಂತ ಪರಿಬಳದಿಂದ ಕೂಡಿದ್ದು ಅಡಿಗೆಯ ರುಚಿಯನ್ನು ಹೆಚ್ಚು ಮಾಡುತ್ತೆ ಹಾಗಾದರೆ ಇದರಲ್ಲಿ ಯಾವ ರೀತಿಯ ಒಂದು ಪೌಷ್ಟಿಕಾಂಶ ಇದೆ ಅಂದರೆ ಅತ್ಯಂತ ಹೆಚ್ಚಾಗಿ ಕಬ್ಬಿಣದ ಅಂಶ ಇದೆ ಈ ಕಬ್ಬಿಣ ಅಂಶ ತಿನ್ನುವುದರಿಂದ ರಕ್ತಹೀನತೆಯನ್ನು ತಡೆಯುತ್ತದೆ ಎಂದು ಹೇಳಿ ತನ್ನ ಮಾತುಗಳನ್ನು ಮುಗಿಸುತ್ತದೆ ಗಮನಿಸಿ ಕೊತ್ತಂಬರಿ ಸೊಪ್ಪು ಕಬ್ಬಿಣದ ಅಂಶವನ್ನು ಹೆಚ್ಚು ಮಾಡಿ ರಕ್ತಹೀನತೆಯನ್ನು ತಡೆಯುತ್ತದೆ ನಮ್ಮ ದೇಹದಲ್ಲಿ ಇದು ಕಾರ್ಯಕ್ರಮದ ಅಂತ್ಯದಲ್ಲಿ ಅಂತ್ಯದಲ್ಲಿ ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿರದು ತೆರಳಿದರು ತರತರದ ಅಡುಗೆಗಳನ್ನು ಮಾಡಿ ಹುಂಡರು ಆರೋಗ್ಯವಂತರಾಗಿ ಬಾಳಿದರು ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯ ಇದೆ ಎಂಬುದನ್ನು ಸಾರಿದರು ನಾವಿಲ್ಲಿ ನೋಡ್ತಾ ಇದ್ವಿ ಕಾರ್ಯಕ್ರಮದ ಅಂತ್ಯದಲ್ಲಿ ಜನರು ಆರೋಗ್ಯವೇ ಭಾಗ್ಯ ಎಂದು ಹೇಳಿ ಏನು ಮಾಡ್ತಾರೆ ಹೆಚ್ಚು ಹೆಚ್ಚು ತರಕಾರಿಗಳನ್ನು ಮನೆಗೆ ತಗೊಂಡೋಗ್ತಾರೆ ಥರ ಥರದ ಅಡುಗೆಗಳನ್ನು ಮಾಡಿ ಉಂಡು ಉಂಡರು ಅಂದರೆ ತಿಂದರು ಹಾಗೆಯೇ ಆರೋಗ್ಯವಂತರಾಗಿ ಬಾಳಿದರು ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯ ಇದೆ ಎಂಬುದನ್ನು ಕೂಡ ಅವರು ಅರ್ಥ ಮಾಡಿಕೊಂಡರು ಇಲ್ಲಿ ಇದಾಗಿದೆ ಪಾಠ ತರಕಾರಿಗಳ ಮೇಳ ಏಳನೇ ತರಗತಿ ತಿಳಿಗನ್ನಡ ಪಠ್ಯಪುಸ್ತಕದ ಹದಿನೈದನೇ ಗದ್ಯಪಾಠ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು